ಇಲ್ಲಪ್ಪ ಪ್ರೇಮ ಇಷ್ಟತಾದರೂ ಬರಲೇ ಇಲ್ಲ ಆಫೀಸ್ ಅಲ್ಲಿ ಎಲ್ಲೋ ಲೇಟ್ ಆಗಿರಬಹುದು ಬರ್ತಾಳೆ ಬಿಡಮ್ಮ ಬೇಗ ಬರ್ತೀನಿ ಅಂತ ಹೇಳಿದ್ಲು ಸರಿ ಒಂದ್ಸರಿ ಫೋನ್ ಮಾಡಿ ಕೇಳಿ ಎಲ್ಲಿ ಇದ್ದಾಳೆ ಅಂತ ರಿಸೀವ್ ಮಾಡ್ತಿಲ್ಲ ಅಪ್ಪ ಬರ್ತಾಳೆ ಬಿಡಮ್ಮ ಫೋನ್ ಅಲ್ಲಿ ಮಾತಾಡುವಾಗಲೇ ಒಂದ ಸ್ವಲ್ಪ ಡೌಟ್ ಅಲ್ಲಿ ಇದ್ಲು ಏನು ಬರ್ತಾಳೋ ಏನು ಯಾಕಮ್ಮ ಅವಳು ಬರಲಿಲ್ಲ ಅಂದ್ರೆ ಇಷ್ಟ ಅಡಿಗೆನೂ ವೇಸ್ಟ್ ಆಗುತ್ತೆ ಅಂತ ಭಯನ ಅಪ್ಪ ಪ್ರೇಮ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನಾನು ಭಯ ಪಡ್ತಿದೀನಿ ನೀವು ತಮಾಷೆ ಮಾಡ್ತಿದೀರಾ ಅವಳು ಬಂದಿಲ್ಲ ಅಂದ್ರೆ ಇಷ್ಟ ಊಟನು ನೀವೇ ತಿನ್ನಬೇಕಾಗುತ್ತೆ ಅಯ್ಯೋ ನೋಡಮ್ಮ 1000 ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ಒಂದು ಆಟೋ ಮಾಡ್ಕೊಂಡು ಅವಳು ಎಲ್ಲಿದೆ ಅಂತ ಹುಡುಕಿ ಕರ್ಕೊಂಡು ಬಂದು ಊಟ ಮಾಡಿಸ್ತೀನಿ ಇಷ್ಟೊಂದು ನಮ್ಮ ಕೈಲಿ ತಿನ್ನಕಾಗಲ್ಲಮ್ಮ ಅಯ್ಯೋ ಏನಮ್ಮ ನೀನು ಪ್ರೇಮ ಎಲ್ಲಿದ್ರೋ ಅಂತ ನಾನು ಭಯ ಪಡ್ತಾ ಇದ್ರೆ ನಿನ್ನ ನಗ್ತಾ ಇದೆಯಲ್ಲಮ್ಮ ಅಪ್ಪ ಈಗೀಗ ನೀವು ತುಂಬಾ ಮಾತಾಡೋದು ಕಲ್ತಿದೀರಾ ಬಿಡಿ ಮತ್ತೆ ನೀ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ರೆ ನಗಿಸಬೇಕು ತಾನೆ ಹಾಗಲ್ಲಪ್ಪ ಅವಳು ಮೊದಲು ಊಟಕ್ಕೆ ಬರಕಾಗಲ್ಲ ಮನೆಯಲ್ಲಿ ಅಮ್ಮ ಇರ್ತಾರೆ ಹೋಗಬೇಕು ಅಂತ ಹೇಳಿದ್ಲು ಆಮೇಲೆ ನಾನು ಬಲವಂತ ಮಾಡಿದ್ಮೇಲೆ ಬರ್ತೀನಿ ಅಂತ ಒಪ್ಪಿಕೊಂಡ್ಲು ಆದ್ರೆ ಇವಾಗ ಮನೆಗೆ ಏನಾದರೂ ಹೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಿದೀನಿ ಅಪ್ಪ ಮದರ ಸುಮ್ಮನೆ ಯಾಕೆ ಏನೇನು ಊಹಿಸ್ಕೊತೀಯಾ ಅವಳು ಬರ್ತಾಳೆ ಸುಮ್ಮನೆ ಇರೋ ಅವಳ ಜೊತೆ ಕುತ್ಕೊಂಡು ಊಟ ಮಾಡೋಣ ಅಂತ ಇದನ್ನೆಲ್ಲ ಮಾಡಿದೆ ಅವಳು ಬರಲಿಲ್ಲ ಅಂದ್ರೆ ಏನು ಯೋಚನೆ ಮಾಡಬೇಡ ಅವಳು ಬರಲಿಲ್ಲ ಅಂದ್ರೆ ಈ ಮಾಡಿರೋ ಅಡಿಗೆ ಎಲ್ಲ ತಕೊಂಡು ಅವರ ಆಫೀಸ್ ಗೆ ಹೋಗೋಣ ಸ್ವಲ್ಪ ಸುಮ್ಮನೆ ಇರು ಸುಮ್ಮನೆ ಇರ್ತೀನಿ ಆದ್ರೆ ಪ್ರೇಮ ಬಂದಿಲ್ಲ ಅಂದ್ರೆ ನೋಡು ಮದರ ನೀನು ಒಂದು ಅಕ್ಷರ ಮಾತಾಡಿದ್ರು ನಾನು ಊಟ ಮಾಡಿ ಮಲ್ಕೊಂಡು ಬಿಡ್ತೀನಿ ಯಾಕಮ್ಮ ಒಬ್ಬರೇ ಕೂತಿದ್ದೀರಾ ಯಾಕೆ ಒಬ್ಬಳೇ ಕೂತ್ಕೋಬಂತ ಅಲ್ಲ ನೀವು ಹೀಗೆ ಒಬ್ಬರೇ ಯಾವತ್ತೂ ಬೇಜಾರಲ್ಲಿ ಕೂತ್ಕೊಳ್ಳೋದು ನೋಡಿಲ್ಲ ಅದಕ್ಕೆ ಕೇಳಿದೆ ನಿಮಗಾದರೂ ಗೊತ್ತಾಯ್ತಲ್ಲ ನಾನು ಬೇಜಾರಲ್ಲಿ ಇದ್ದೀನಿ ಅಂತ ಅಷ್ಟು ಸಾಕು ಬಿಡು ಯಾಕಮ್ಮ ಸುಮ್ಮನೆ ಬೇಜಾರು ಮಾಡ್ಕೋತೀರಾ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋಕೆ ನಾನು ಏನು ಹುಚ್ಚಿನ ನಾನು ಈ ತರ ಬೇಜಾರಲ್ಲಿ ಕೂತ್ಕೊಳ್ಳೋಕೆ ನಿಮ್ಮ ಅಣ್ಣನೇ ಕಾರಣ ಅಣ್ಣನ ಹೌದು ನಿಮ್ಮ ಅಣ್ಣನೇ ಒಂದು ಫೋನ್ ಮಾಡಿ ಕರೆದಿದ್ದಕ್ಕೆ ಅವನು ಇಷ್ಟೊಂದೆಲ್ಲ ಬೈಬೇಕಾ ಚಿಕ್ಕವನಿದ್ದಾಗಿಂದ ಅವನು ಎಷ್ಟು ಸಲ ತಪ್ಪು ಮಾಡಿಲ್ಲ ಹೇಳು ನಾನು ಅದೇ ತರ ಬೈದ್ನ ಅವನಿಗೆ ಅಮ್ಮ ಅಂತಾನೆ ನೋಡಿದೆ ಹೇಗೆ ಮಾತಾಡ್ತಾನೆ ನೋಡು ಅಮ್ಮ ನೀ ಫಸ್ಟ್ ಆಫ್ ಆಲ್ ಆಗಿ ಹೇಳಿದ್ದೆ ರಾಂಗ್ ಹೂಕಣ ನೀನು ನನ್ನನ್ನೇ ಬೈ ಏನು ಅಮ್ಮ ಫೋನ್ ಮಾಡಿದಾಳೆ ಸಮಾಧಾನ ಮಾಡಬೇಕು ಅಂತ ಯಾರಿಗೂ ಅನ್ಸೋದೇ ಇಲ್ಲ ನೀವು ಹೀಗೆಲ್ಲ ಮಾತಾಡಿದ್ರೆ ನಾಳೆಯಿಂದ ನಿಮ್ಮನ್ನ ಮಮ್ಮಿ ಅಂತ ಕರೆಯಬೇಕಾಗುತ್ತೆ ಮಕ್ಕಳಂದ್ರೇನೆ ಕೋಪ ಮಾಡ್ಕೊಳ್ಳೋರು ತಪ್ಪು ಮಾಡೋರು ಅಮ್ಮ ಅಂದ್ರೆ ಆ ಕೋಪನ ತಡ್ಕೊಳ್ಳೋರು ಆ ತಪ್ಪನ್ನ ತಿದ್ದೋರು ಅವನು ವೈಟ್ ಪೇಪರ್ ಅಂತೆ ನಮಗೆ ಏನು ಬೇಕು ಅದನ್ನ ಅದರ ಮೇಲೆ ಗೀತ್ತೀವಂತೆ ಆ ವೈಟ್ ಪೇಪರ್ ಮೇಲೆ ನೀವು ಗೀಜೋದೆಲ್ಲ ಬರಿ ಮಗ ಮಗ ಅಂತ ಅಲ್ವಾ ಅಮ್ಮ ಅದು ಅವನಿಗೆ ಅರ್ಥ ಆಗ್ತಿಲ್ವಲ್ಲ ಅಮ್ಮ ಅಣ್ಣನ ಕೋಪ ಏರೋಪ್ಲೇನ್ ಇದ್ದಂಗೆ ಒಂದ್ಸರಿ ಒಂದ್ ಕಡೆ ಇದ್ರೆ ಇನ್ನೊಂದ್ಸರಿ ಮತ್ತೊಂದ್ ಕಡೆ ಇರುತ್ತೆ ಕೆಲವು ಸರಿ ಮೇಲಿರುತ್ತೆ ಕೆಲವು ಸರಿ ಕೆಳಗಿರುತ್ತೆ ಅಷ್ಟಕ್ಕೆಲ್ಲ ನೀವು ಯಾಕಮ್ಮ ಬೇಜಾರಾಗ್ತೀರಾ ಸರಿ ಬಿಡು ಹಾಗಾದ್ರೆ ಇನ್ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ ಅಮ್ಮ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಮಗಂಗೆ ಮೊದಲು ಬೇರೆ ಹೆಸರು ಇತ್ತು ಏನು ಹೇಳಿ ಮಂಗ ಅಂತ ಮಂಗ ಮಂಗ ಅಂತ ಕರೀತಾ ಕರೀತಾ ಅದೀಗ ಮಗ ಆಗಿದೆ ಅಷ್ಟೆ ಅಬ್ಬಾ ಇವಾಗ್ಲಾದ್ರೂ ಸ್ಮೈಲ್ ಮಾಡಿದ್ರಲ್ಲ ಅದೇ ಖುಷಿ ನನಗೆ ಈ ವಿಷಯಕ್ಕೆ ನಾನು ನಗಿಸ್ಬಿಟ್ಟೆ ಆದ್ರೆ ನನ್ನ ಮನಸ್ಸಲ್ಲಿ ಇನ್ನೊಂದು ಬೇಜಾರಿದೆ ಬೇಜಾರಲ್ಲ ದುಃಖ ಅದನ್ನ ಹೇಗೆ ಸರಿಪಡಿಸಬೇಕು ಅಂತ ನೀನೇ ಹೇಳು ಏನಮ್ಮ ಅದು ಅವನ ಮನಸ್ಸಲ್ಲಿ ಮಧುರನ ಇಟ್ಕೊಂಡು ತಾಳಿನ ಪ್ರೇಮನ ಕಟ್ಟ ಕೊಟ್ಟಿದ್ದಾನೆ
ಅವರ ಅಪ್ಪನ ಹತ್ರ ಪ್ರೇಮನ ಮದುವೆ ಆಗಕ್ಕೆ ಒಪ್ಪಿಕೊಂಡಿದ್ದಾನೆ ನಮ್ಮ ಜೊತೆ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಂತಾನೆ ಅಮ್ಮ ಈ ವಿಷಯದಲ್ಲಿ ನಾನು ಏನು ಮಾಡಕಾಗಲ್ಲ ಏನು ಮಾಡಬೇಕು ಅಂತ ಅಣ್ಣನಿಗೆ ಗೊತ್ತಿರಬೇಕು ಅವನಿಗೆ ಏನು ಮಾಡಬೇಕು ಅಂತ ತಿಳಿದೆ ನಡು ನಿರಲ್ಲಿ ನಿಂತಿದ್ದಾನೆ ಕಣ ಯಾವ ಕಡೆ ಹೊರದ್ರೆ ಆ ಕಡೆ ಹೋಗ್ತಾ ಇದ್ದಾನೆ ಅಷ್ಟೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಮ್ಮ ಪೂಜೆ ಆದಾಗ್ಲಿಂದ ಪ್ರೋ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ ಸುಮ್ಮ ಸುಮ್ಮನೆ ಇರಿಟೇಟ್ ಆಗ್ತಾನೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇನ್ಯಾಕೋ ಅಲ್ಲ ಕಣ ಅವನಿಗೆ ಪ್ರೇಮನ ಜೊತೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅದಕ್ಕೆ ಮತ್ತೆ ಯಾಕಮ್ಮ ಮದುವೆಗೆ ಒಪ್ಪಿಕೊಂಡ್ರು ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣ ನೋಡು ನೀ ನಿಮ್ಮ ಅಣ್ಣನ ಹತ್ರ ಮಾತಾಡು ಪ್ರೇಮನ್ನ ಯಾಕ ಮದುವೆಗೆ ಒಪ್ಪಿಕೊಂಡೆ ಅಂತ ನೀನು ಕೇಳು ಅವನ ಕಾರಣನ ಖಂಡಿತ ಹೇಳೇ ಹೇಳ್ತಾನೆ ಅಮ್ಮ ನಾನು ಪರ್ಸನಲ್ ಮ್ಯಾಟರ್ಸ್ ಗೆ ತಲೆ ಹಾಕಲ್ಲ ಅಣ್ಣ ನಿಮಗೆ ಹೇಳಿಲ್ಲ ಅಂದ್ರೆ ಇನ್ ನನಗೆಲ್ಲ ಹೇಳ್ತಾನೆ ಸುಮ್ಮನೆ ನನ್ನ ಮೇಲೂ ಬೇಜಾರು ಮಾಡ್ಕೊಂಡ್ರೆ ಕಷ್ಟ ಸರಿ ಬಿಡು ಒಂದಲ್ಲ ಒಂದಿನ ಅವನ ಮಧುರನ ಯಾಕೆ ಬಿಟ್ಟ ಪ್ರೇಮನ ಯಾಕೆ ಮದುವೆ ಆಗಕ್ಕೆ ಒಪ್ಪಿಕೊಂಡ ಅವರ ಅಪ್ಪನ ಮಾತು ಯಾಕೆ ಹೇಳ್ತಿದ್ದಾನೆ ಅಂತ ಎಲ್ಲಾ ವಿಷಯನೂ ಆಚೆಗೆ ಬಂದೇ ಬರುತ್ತೆ ಅಮರ್ ನೀನಾ ಹೌದು ನಾನೇ ಅಲ್ಲ ಅಮರ್ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ನಂಬಕಾಗ್ತಾ ಇಲ್ವಾ ಯಾಕೆ ಅಮರ್ ಏನೇನೋ ಮಾತಾಡ್ತಿದ್ಯಾ ಏನಾಯ್ತು ನೀನು ಏನು ಅಂತ ಅರ್ಥ ಆಯ್ತು ನೀನು ನನಗೆ ಮೋಸ ಮಾಡ್ಬಿಟ್ಟೆ ಮೋಸಗಾತಿ ನೀನು ನಿನ್ನನ್ನು ನಂಬಿದ್ದಕ್ಕೆ ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ಟೆ ನನ್ನಿಂದನಾ ಹೌದು ನಿನ್ನಿಂದನೇ ಮುಚ್ಚಿಟ್ಟು ನನ್ನನ್ನು ಯಾಕೆ ಹುಚ್ಚಿನ ತರ ಮಾಡ್ದೆ ಏನ್ ವಿಷಯ ಅಮರ್ ನೀನು ಪ್ರೇಮ ಅಕ್ಕ ತಂಗಿ ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ಟೆ ಹೇಳು ಈ ವಿಷಯ ನಿಂಗ್ಯಾರು ಹೇಳಿದ್ರು ಅಮರ್ ನಾನು ಕೇಳಿದ ಪ್ರಶ್ನೆಗೆ ನೀನು ಹೇಳಿದ ಸುಳ್ಳು ಅಮರ್ ಅಂತ ಹೇಳೋದ್ ಬಿಟ್ಟು ಯಾರು ಹೇಳಿದ್ದು ಅಂತ ಕೇಳ್ತಾ ಇದೀಯಾ ಅಂದ್ರೆ ನೀನು ಪ್ರೇಮ ಅಕ್ಕ ತಂಗಿ ಅನ್ನೋದು ಕನ್ಫರ್ಮ್ ಆಗೋಯ್ತು ಇಲ್ಲ ಅಮರ್ ನೀನ್ ಹೇಳ್ತಿರೋದು ಸುಳ್ಳು ನಾಟಕ ಮಾಡಬೇಡ ಮದು ನೀ ನನ್ನ ಕನ್ಸಲ್ ಬಂದು ಮೊದಲನೇ ತಪ್ಪು ಮಾಡಿದೆ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಏಳನೇ ತಪ್ಪು ಮಾಡಿದೆ ಈಗ ಈ ವಿಷಯನ ಮುಚ್ಚಿಟ್ಟು ಮೂರನೇ ತಪ್ಪು ಮಾಡಿ ನನಗೆ ಮೋಸನೂ ಮಾಡಿಬಿಟ್ಟೆ ನಾನು ನಿಮಗೆ ಮೋಸ ಮಾಡಿಲ್ಲ ಅಮರ್ ಹಾಗೆ ಹೇಳಬೇಡಿ ಮೋಸ ಅಲ್ಲ ಸರ್ವನಾಶನೆ ಮಾಡಿದೆ ನೀನು ಪ್ರೇಮ ನಿನ್ನ ತಂಗಿ ಆಗಿರೋದಕ್ಕೆ ಅಲ್ವಾ ಅವಳನ್ನ ನನಗೆ ಮದುವೆ ಮಾಡಕ್ಕೆ ನೋಡ್ತಿದ್ಯಾ ಈ ವಿಷಯ ಮುಚ್ಚಿಟ್ಟು ಸುಮ್ಮನೆ ಎರಡು ಕುಟುಂಬಗಳು ಒಂದಾಗಬೇಕು ಅಂತ ನಾಟಕ ಮಾಡ್ತಿದ್ಯಾ ನಿನ್ನ ನೋಡ್ತಿದ್ರೆ ಕೊಂದ ಹಾಕ್ಬಿಡ್ಬೇಕು ಅನ್ಸ್ತಿದೆ ಅಮ್ಮ ನಿಜ ಏನು ಅಂತ ಕೇಳಿ ಅಮ್ಮ ಬೇಡ ಏನು ಹೇಳಬೇಡ ಯಾಕಂದ್ರೆ ನೀನ್ ಏನೇ ಹೇಳಿದ್ರು ಅದ್ರಲ್ಲಿ ಸುಳ್ಳು ಬಿಟ್ಟು ಸತ್ಯ ಇರೋದಿಲ್ಲ ನಿನ್ ಮಾತು ಸುಳ್ಳು ನಿನ್ ಪ್ರೀತಿ ಸುಳ್ಳು ನಿನ್ ಭಾವನೆಗಳು ಸುಳ್ಳು ಕೊನೆಗೆ ನೀನೇ ಸುಳ್ಳು ಅಮ್ಮ ಮೊದಲು ಕುತ್ಕೊಳ್ಳಿ ಮಾತಾಡೋಣ ತಾಳಿ ಕಟ್ಟಿ ನಿನ್ ಹಣೆಗೆ ಕುಂಕುಮ ಇಡಬೇಕು ಅನ್ಕೊಂಡಿದ್ದೆ ನಿನ್ ಕೈ ಹಿಡಿದು ಏಳು ಹೆಜ್ಜೆ ನಡಿಬೇಕು ಅನ್ಕೊಂಡಿದ್ದೆ ಅದೆಲ್ಲ ಮಾಡ್ಬೇಕು ಅಂದ್ರೆ ನಿನ್ನನ್ನು ಮುಟ್ಟಬೇಕು ನಿನ್ನನ್ನು ಮುಟ್ಟೋದಕ್ಕೆ ನನಗಿಷ್ಟ ಇಲ್ಲ ಆದ್ರೂ ಮಧು ನಿನ್ನ ಕೊನೆಯದಾಗಿ ಒಂದೇ ಒಂದ್ಸರಿ ಮುಟ್ಟಬೇಕು ಅನಿಸ್ತೇನೆ ಮುಟ್ಲ ಮೋಸ ಮಾಡೋದು ಇಲ್ಲ
ಏನಮ್ಮಾ ಅವಾಗಿಂದ ಡೋರ್ ಬೆಲ್ ಆಗ್ತಾನೆ ಇದೆ ಇಲ್ಲೇ ಇದೆಯಾ ಹೋಗಿ ನೋಡಬರ್ದಾ ಡೋರ್ ಬೆಲ್ ಆಯ್ತಾ ಓನಮ್ಮ ಆಗಿಂದ ಯಾರೋ ಬೆಲ್ ಮಾಡ್ತಾನೆ ಇದ್ದಾರೆ ಇರು ನಾನೇ ನೋಡ್ತೀನಿ ಅಪ್ಪ 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 ಬೇಡ ಅಪ್ಪ ನೀವು ಬಾಗಿಲು ತೆಗಿಬೇಡಿ ಬಾಗಿಲು ತೆಗಿಬರ್ದಾ ಯಾಕಮ್ಮ ಬೇಡ ಅಪ್ಪ ಯಾವುದೇ ಕಾರಣಕ್ಕೂ ಬಾಗಿಲು ಮಾತ್ರ ತೆಗಿಬೇಡಿ ಮದ್ರ ಯಾಕ ಭಯ ಪಡ್ತಾ ಇದೀಯಾ ಏನಾಯ್ತು ನನಗೆ ಏನು ಆಗಿಲ್ಲ ಅಪ್ಪ ಯಾಕಮ್ಮ ಹೀಗೆ ಮಾತಾಡ್ತಾ ಇದೀಯಾ ಅಯ್ಯೋ ಪ್ರೇಮನೆ ಬಂದಿರಬೇಕು ಇರಮ್ಮ ನಾನು ತೆಗೀತೀನಿ ಅಪ್ಪ ನಾನು ನಿಮಗೆ ಬಾಗಿಲು ತೆಗೆಯಕ್ ಬಿಡಲ್ಲ ಅಪ್ಪ ಯಾಕಮ್ಮ ಅಲ್ಲ ಅವಳಿಗೋಸ್ಕರ ಇಷ್ಟೆಲ್ಲ ಅಡಿಗೆ ಮಾಡಿ ಅವಳಿಗೋಸ್ಕರ ಊಟ ಕಾದಿದ್ದೆ ಈಗ ಅವಳೇ ಬಂದು ಬಾಗಿಲತ್ತೆ ನಿಂತಿರುವಾಗ ಬಾಗಿಲು ತೆಗೆಯಕ್ ಬೇಡ ಅಂತೀಯಲ್ಲ ಯಾಕಮ್ಮ ಹೊರಗಡೆ ಬಂದಿರೋದು ಪ್ರೇಮ ಅಲ್ಲ ಅಪ್ಪ ಮತ್ತೆ ಯಾರಮ್ಮ ಯಾರಾದರೂ ಆಗಿರಲಿ ಸ್ವಲ್ಪ ಹೊತ್ತು ಬಾಗಿಲು ತೆಗಿಬೇಡಿ ಮೊದರ ನಿನ್ನ ಬುದ್ಧಿ ಇದೆಯಾ ಪ್ರೇಮ ಒಂದು ಅಷ್ಟೊತ್ತಿನ ಕಾಯ್ತಾ ಇದ್ರೆ ಒಳ್ಳೆ ಹುಚ್ಚಿ ತರ ಆಡ್ತಾ ಇದೆಯಲ್ಲ ನೀನು ಅಪ್ಪ ಹೊರಗಡೆ ಇರೋದು ಪ್ರೇಮ ಅಲ್ಲ ಅಂತ ಹೇಳ್ತಿದಿನಲ್ಲ ಇನ್ಯಾರು ಅಮರ್ ಅಮರ ಹೌದಪ್ಪ ಅಮರ್ ಬಂದ್ರೆ ಬರ್ಲಿ ಬಿಡಮ್ಮ ಯಾಕ್ ಬೇಡ ಅಂತೀಯಾ ಅವನು ನನ್ನ ಜೊತೆ ಜಗಳ ಆಡಕಪ್ಪ ಬಂದಿರೋದು ನಿನ್ನ ಜೊತೆ ಯಾಕಮ್ಮ ಜಗಳ ಮಾಡ್ತಾನೆ ಯಾಕಂದ್ರೆ ನಾನು ಪ್ರೇಮ ಅಕ್ಕ ತಂಗಿ ಅಂತ ಅಮರಿಗೆ ಗೊತ್ತಾಗಿ ಹೋಗ್ಬಿಟ್ಟಿದೆ ಅಪ್ಪ ನಿನಗೆ ಯಾರಮ್ಮ ಹೇಳಿದ್ರು ಹೇಳಮ್ಮ ನಿನಗೆ ಯಾರು ಹೇಳಿದ್ರು ಪ್ರೇಮ ಹೇಳಿದ್ದ ಇಲ್ಲ ಅಮರೇ ಫೋನ್ ಮಾಡಿ ಕೇಳಿದ್ನ ಇಲ್ಲ ಅಪ್ಪ ಇವಾಗ ನನಗೆ ಕನಸು ಬಿದ್ದಿತ್ತು ಕನಸಾ ಅಲ್ಲಮ್ಮ ಕನಸಲ್ಲಿ ಬಂದಿದ್ದಕ್ಕೆ ಯಾಕೆ ಭಯ ಪಡ್ತೀಯಾ ನೋಡು ಹೊರಗಡೆ ಬಂದಿರೋದು ಪ್ರೇಮ ಕನಸಲ್ಲಿ ಬಂದಿರೋದು ನಿಜ ಆಗುತ್ತೆ ಅಪ್ಪ ಹೊರಗಡೆ ಇರೋದು ಅಮರ್ ಅದೇ ಹೇಳ್ತೀಯಾ ನಾನು ಅಮರಿಗೆ ಸಿಗೋದಕ್ಕಿಂತ ಮುಂಚೆ ಅವನು ಕನಸಲ್ಲಿ ಬಂದಿದ್ನಂತೆ ಅದು ನಿಜ ಆಯ್ತು ಅಂದ್ರೆ ಇದು ನಿಜ ಆಗುತ್ತೆ ಅಲ್ವಾ ಯಾವುದೇ ಕಾರಣಕ್ಕೂ ಇಲ್ಲ ಅಪ್ಪ ಬೇಡ ಅಪ್ಪ ಬಾಗಿಲು ತೆಗಿಬೇಡಿ ಅಪ್ಪ ನೋಡಿ ಯಾರು ಬಂದಿದ್ದಾರೆ ಯಾಕಪ್ಪ ಬಾಗಿಲು ತೆಗೆಯಕ್ಕೆ ಇಷ್ಟತ್ತಾ ನಿಮ್ಮ ಅಕ್ಕ ನನ್ನ ಮೊದಲನೇ ಮಗಳು ಕನಸು ಕಾಣ್ತಾ ಕೂತಿದ್ರು ತಂಗಿ ಬರ್ತಿದ್ದಾಳೆ ಅಂದಮೇಲೆ ಅಷ್ಟಾದ್ರೂ ಕನಸು ಕಾಣಲೇಬೇಕಲ್ವಾ ಸರಿ ಬಾ ಅಮರ್ ದಿನಾನು ಇಷ್ಟೊತ್ತಿಗೆ ನೀನು ಊಟಕ್ಕೆ ಬರ್ತಾ ಇದ್ದೆ ಯಾಕೋ ಇನ್ನೂ ಬಂದಿಲ್ಲ ಬಾರೋ ಊಟ ಮಾಡ್ವಿ ಅಂತೆ ನನಗೆ ಹಸಿವಿಲ್ಲ ಅಜ್ಜಿ ನೀ ಹೋಗ್ತೀನಿ ಯಾಕಮ್ಮರ್ ಏನಾಯ್ತು ಹಸಿವಿಲ್ಲ ಅಂದ್ರೂ ಯಾಕೆ ಏನು ಅಂತ ಕೇಳ್ತಿದ್ದೀರಲ್ಲ ಯಾಕೋ ಇನ್ನೂ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ ನೋಡಿ ಅಜ್ಜಿ ಮದುವೆ ಬಗ್ಗೆ ಮಾತಾಡಬೇಡಿ ಪ್ಲೀಸ್ ಈ ಪ್ರಪಂಚದಲ್ಲಿ ಮದುವೆ ಅನ್ನೋದೇ ಇರಬಾರ್ದಿತ್ತು ಆಗ ನಾವು ಯಾರು ಬೇಕೋ ಅವ್ರ ಜೊತೆ ಜೀವನ ಮಾಡಬಹುದಾಗಿತ್ತು ಈ ಮದುವೆ ಅನ್ನೋದು ನಮಗೋಸ್ಕರ ಆಗೋದಲ್ಲ ಬೇರೆಯವ್ರಿಗೋಸ್ಕರ ಆಗುವಂಥದ್ದು ಮದುವೆ ಅನ್ನೋ ಪವಿತ್ರವಾದ ಕಾರ್ಯ ಈ ಭೂಮಿ ಮೇಲೆ ಇಲ್ಲ ಅಂದ್ರೆ ಯಾರ ಜೀವನನೂ ನಡೆಯೋಲ್ಲ ಮದುವೆ ಆದ್ರೇನೆ ಗಂಡ ಹೆಂಡತಿ ಆಗೋದು ಗಂಡ ಹೆಂಡತಿ ಆದ್ರೇನೆ ನಿಮ್ಮಂಥ ಮಕ್ಕಳು ಈ ಭೂಮಿ ಮೇಲೆ ಬರೋದು ಅಂಥ ಮದುವೆನೆ ಈಗೆಲ್ಲರೂ ಕಡೆಗಣಿಸಿ ಹೇಗೆ ಬೇಕೋ ಹಾಗೆ ಯಾರನ್ನು ಬೇಕಾದ್ರೆ ಅವರನ್ನ ಕಟ್ಕೋತಿದ್ದಾರೆ ಅವರೆಲ್ಲ ಮಾಡೋದೇ ಕರೆಕ್ಟ್ ಬಿಡಿ ಯಾರಿಗೇನು ಇಷ್ಟನೋ ಅದನ್ನೇ ಮಾಡಬೇಕು ಸರಿ ಸರಿ ಎಲ್ಲ ಆಮೇಲೆ ಮಾತಾಡೋಣ ಈಗ ಊಟಕ್ಕೆ ಬಾ ನನಗೆ ಊಟ ಮಾಡಕ್ಕೆ ಮನಸ್ಸಿಲ್ಲ ಅಜ್ಜಿ ನೋಡು ಅಮರ್ ನೀನು ಈ ಥರ ಬೇಜಾರಾದ್ರೆ ಹೇಗೆ ಹೇಳು ನಿನಗೆ ಊಟ ಮಾಡೋಕೆ ಮನಸ್ಸಿಲ್ಲ ಸರಿ ಆದರೆ ಹೊಟ್ಟೆಗೆ ಅನ್ನ ಹಾಕ್ಕೊಳ್ಳೋದು ನಿನ್ನ ಧರ್ಮ ಕಣೋ ತಿನ್ನೋ ಅನ್ನಕ್ಕೆ ನಿಂಗೆ ಬೇಜಾರಾಗಿರೋದು ಗೊತ್ತಿರೋಲ್ಲ ಹೇಗಿದ್ರೂ ಜೀರ್ಣ ಆಗುತ್ತೆ ಬಾಯಿಗ ಊಟಕ್ಕೆ ಅಜ್ಜಿ ನನಗೆ ಹಸಿವಿಲ್ಲ ತಿನ್ನಕ್ಕೆ ಮನಸ್ಸೂ ಇಲ್ಲ ಹೇಗೆ ಬರಲಿ
ಬಂದು ತಟ್ಟೆ ಮುಂದೆ ಸುಮ್ಮನೆ ಕೂತ್ಕೊಂಡು ವಾಪಸ್ ಬರಲ್ಲ ಅಮರ್ ನೀನು ಊಟಕ್ಕೆ ಬರ್ತ್ಯಾ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಕೆಳಗಡೆ ನಿನ್ನ ಅಪ್ಪ ಕಾಯ್ತಾ ಇದ್ದಾರೆ ಕಣೋ ಬಂದು ಅವರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅವರಿಗೂ ಸಮಾಧಾನ ಆಗುತ್ತೆ ಕಣೋ ಏನಜಿ ಕೊನೆಗೆ ನಾನು ಊಟ ಕೂಡ ಬೇರೆವರಿಗೋಸ್ಕರನೇ ಮಾಡಬೇಕಾ ನೀನು ತಿನ್ನೋ ಆ ನಾಲ್ಕು ತುತ್ತು ಬೇರೆವರಿಗೆ ಸಂತೋಷ ಕೊಡುತ್ತೆ ಅಂದ್ರೆ ಅದು ಅದೃಷ್ಟ ಕಣೋ ಅದನ್ನ ಯಾಕೆ ಮಿಸ್ ಮಾಡ್ಕೊತ್ಯಾ ಅಮರ್ ಅವನು ಇರೋವರೆಗೂ ಅವನ ಜೊತೆ ಊಟ ಮಾಡೋ ಆಮೇಲೆ ನೀನು ಅವನ ಊಟಕ್ಕೆ ಕರೆದ್ರು ಅವನ ಜೊತೆ ಊಟ ಮಾಡಬೇಕು ಅಂದ್ಕೊಂಡ್ರು ಊಟಕ್ಕೆ ಅವನು ಬರೋಲ್ಲ ಸರಿ ನಿಂಗೆ ಹೊಟ್ಟೆ ಹಸಿವಿದ್ರೆ ಊಟ ಮಾಡೋ ಆಸೆ ಇದ್ರೆ ಮಾತ್ರ ಬಾ ನಾನು ಯಾಕೆ ಬಲವಂತ ಮಾಡ್ಲಿ ಅಜ್ಜಿ ಒಂದು ನಿಮಿಷ ನಾನು ಊಟಕ್ಕೆ ಬರ್ತೀನಿ ಅಪ್ಪನಿಗೋಸ್ಕರ ಸರಿ ಬಾ ಸಾರಿ ನೀವು ಕನಸು ಬಗ್ಗೆ ಮಾತಾಡಿದ್ರೆ ನಾನು ಊಟ ಮಾಡ್ದೆ ಹಾಗೆ ಮಲಗ್ಬಿಡ್ತೀನಿ ಅಷ್ಟೆ ನೀನ್ ಮಲಗ್ತೀಯೋ ಇಲ್ವೋ ಆದ್ರೆ ನಾನ್ ಮಾತ್ರ ಊಟ ಮಾಡ್ದೆ ಹಾಗೆ ಮಲಗ್ತೀನಿ ಅಕ್ಕ ಏನಂದ್ರೆ ಪ್ರೇಮ ಹೌದಕ್ಕ ನಾನು ಇವಾಗ ಊಟ ಮಾಡಲ್ಲ ನೀವಿಬ್ರು ಊಟ ಮಾಡಿ ಮಲಗಿ ಯಾಕೆ ಪ್ರೇಮ ಇವತ್ತು ಆಫೀಸಲ್ಲಿ ಮೀಟಿಂಗ್ ಇತ್ತಕ್ಕ ಇಲ್ಲೇ ಡಿನ್ನರ್ ಮಾಡಿ ಅಂತ ನಮ್ಮ ಎಚ್ ಆರ್ ಫೋರ್ಸ್ ಮಾಡಿದ್ರು ಅದಕ್ಕೆ ಅಲ್ಲೇ ಊಟ ಮಾಡಿಬಿಟ್ಟೆ ನೀವು ಬೇಜಾರಾಗಬಾರ್ದು ಅಂತ ಮನೆಗೆ ಬಂದೆ ಅಷ್ಟೇ ಇವತ್ತೆಲ್ಲ ನಿಮ್ಮ ಜೊತೆನೇ ಇದ್ದು ಬೆಳಿಗ್ಗೆ ಇಲ್ಲಿಂದನೇ ಆಫೀಸ್ಗೆ ಹೋಗ್ತೀನಿ ಏನಮ್ಮ ಪ್ರೇಮ ಇದು ನೀನು ಊಟಕ್ಕೆ ಬರ್ತೀಯ ಅಂತ ನಿನ್ನ ಇಷ್ಟವಾಗಿರೋ ಎಲ್ಲ ಅಡುಗೆನೂ ಮಾಡಿ ನಿಮ್ಮ ಅಕ್ಕ ಕಾಯ್ತಾ ಇದ್ದಾಳೆ ನೀನು ಊಟ ಮಾಡಲ್ಲ ಅಂದ್ರೆ ಹೇಗಮ್ಮ ಅಕ್ಕಂಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅಪ್ಪ ನನಗೂ ಈ ಮನೆ ಊಟ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಏನು ಮಾಡಲಿ ತಿನ್ಕೊಂಡು ಬಂದ್ಬಿಟ್ಟೆ ಸ್ವಲ್ಪನಾದರೂ ತಿನ್ನೋ ಪ್ರೇಮ ಪ್ಲೀಸ್ ಅಕ್ಕ ನಮ್ಮನೇಲಿ ಊಟ ಮಾಡೋಕ್ಕೆ ನನಗೆ ಫೋರ್ಸ್ ಮಾಡಬೇಕಾ ಹೋಟೆಲ್ ಸ್ವಲ್ಪನೂ ಜಾಗ ಇಲ್ಲ ಅಕ್ಕ ಅಲ್ಲಿ ಊಟ ಸೂಪರಾಗಿತ್ತು ಹೊಟ್ಟೆ ತುಂಬ ತಿನ್ಕೊಂಡು ಬಂದ್ಬಿಟ್ಟೆ ಪ್ಲೀಸ್ ಫೋರ್ಸ್ ಮಾಡಬೇಡಿ ಅಕ್ಕ